ನಾವು ಈ ಸಂಕಲನವನ್ನು ದಶಕ ಸಹಿತ ಹೇಗೆ ಮಾಡೋದು, ಈ ಸ್ಥಾನಬೆಲೆಯನ್ನು ಸ್ಥಾನಬೆಲೆ ಸೂಚಿಯನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಸಂಖ್ಯೆ ಕೊಡಿ. ಏನು ಕೊಡ್ತಾ ಇದ್ದೀರಾ ನೀವು ಇವಾಗ? 345. ಈಗ 3 ಅಂಕೆಯ ಸಂಖ್ಯೆ ಇದು ಅಲ್ವಾ, 345. ಯಾವ ಕಲಿಕೋಪಕರಣಗಳನ್ನು ಉಪಯೋಗಿಸ್ಬೇಕು ನಾನು? ಮೊದಲು ನಾವು ಈ ಬೇಸ್ 10 ಬ್ಲಾಕನ್ನು ಉಪಯೋಗಿಸೋಣ ಅಲ್ವಾ. 345 ಇದರಲ್ಲಿ ಎಷ್ಟು ನೂರುಗಳಿದ್ದಾವೆ? ನನ್ನ ಹತ್ರ 5 ನೂರುಗಳಿದ್ದಾವೆ. ಎಷ್ಟು ನೂರುಗಳನ್ನು ಇಡಬೇಕು ನಾನು? 345 ಅಂತ ಹೇಳಿದರೆ 300 ಅಂತ ಹೇಳಿದರೆ 300, 45 ಇದನ್ನು ಈಗಾಗಲೇ ನಾವು ಮಾಡಿದ್ದೇವೆ. 45 ನಮಗೆ ಗೊತ್ತಿದೆ. 1 10 2 10 3 10 4 10 ಮತ್ತು 5, 345. ಇದು 1 ಬಿಡಿ 2 ಬಿಡಿ 3 ಬಿಡಿ 4 ಬಿಡಿ 5 ಬಿಡಿ. ಇದಕ್ಕೆ ಯಾವ ಸಂಖ್ಯೆಯನ್ನು ನಾನು ಕೂಡಿಸಬೇಕು ಹೇಳಿ? 267. ಓಕೆ, 267. 200 ಅಂತ ಹೇಳಿದರೆ ಅದರಲ್ಲಿ 2 ನೂರುಗಳಿದ್ದಾವೆ. 67, 60. 60ರಲ್ಲಿ ಎಷ್ಟು ಹತ್ತುಗಳಿರ್ತವೆ? 1 10 2 10 3 10 4 10 5 10 6 10. 6 ಹತ್ತುಗಳಿದ್ದಾವೆ 60ರಲ್ಲಿ ಅಲ್ವಾ. 67. 7 ಅಂತ ಹೇಳಿದರೆ 7 ಬಿಡಿಗಳಿದ್ದಾವೆ. 7 ಬಿಡಿ ಅಂದರೆ ಹೇಳಿದರೆ 1 ಬಿಡಿ 2 ಬಿಡಿ 3 ಬಿಡಿ 4 ಬಿಡಿ 5 ಬಿಡಿ 6 ಬಿಡಿ 7 ಬಿಡಿ. ಈಗ ಏನು ಮಾಡಬೇಕು ನಾವು? ಇದೆಲ್ಲವನ್ನ ಕೂಡಿಸ್ಬೇಕು. ಹೇಗೆ ಕೂಡಿಸೋದು? ಮೊದಲು ನಾವು ಬಿಡಿ ಸ್ಥಾನದಿಂದ ಪ್ರಾರಂಭಿಸಬೇಕು ಅಲ್ವಾ. ಬಿಡಿ ಸ್ಥಾನದಿಂದ ಪ್ರಾರಂಭಿಸಿದಾಗ ಏನಾಗುತ್ತೆ, ಈ ಎಲ್ಲ ಬಿಡಿಗಳ ಏನು ಹಳದಿ ಕ್ಯೂಬ್ಗಳಿದ್ದಾವೆ ಅದೆಲ್ಲವೂ ಒಟ್ಟಾದ ಮೇಲೆ ಇದರಲ್ಲಿ ಇರುವ 9 ಕೋಣೆಯಲ್ಲಿ ಇದು ಇರಲಿಕ್ಕೆ ಸಾಧ್ಯವೇ ಅದನ್ನು ನಾವು ನೋಡ್ತೇವೆ. ಇವಾಗ ನೋಡೋಣ. 1 ಬಿಡಿ 2 ಬಿಡಿ 3 ಬಿಡಿ 4 ಬಿಡಿ 5 ಬಿಡಿ ಇದೆಲ್ಲವನ್ನು ಸೇರಿಸಿದರೆ 1 2 3 4 5 6 7 8 9 10 11 12 12 ಬಿಡಿಗಳು ಅಂತ ಹೇಳಿದರೆ ಇದರಲ್ಲಿ ಅವಕಾಶ ಇರೋದು 9 ಬಿಡಿಗೆ ಮಾತ್ರ. ಹಾಗಾದರೆ ಆ ನಿಯಮ ಏನು? ಈ ಮನೆಯದು 9ಕ್ಕಿಂತ ಹೆಚ್ಚು ಅಂದರೆ 10 ಯಾವಾಗ ಬಂತು ಅದನ್ನು ನಾನು ಒಂದು ಗುಂಪು ಮಾಡಬೇಕು. ಹಾಗಾದರೆ 10ರ ಒಂದು ಗುಂಪನ್ನು ಮಾಡಬೇಕು ನಾನು ಅಲ್ವಾ. ಈ 10ರ ಗುಂಪು 1 2 3 4 5 6 7 8 9 10 ಈ 10ರ ಒಂದು ಗುಂಪನ್ನು ಮಾಡಬೇಕು. ಈ 10ರ ಗುಂಪನ್ನು ಮಾಡಿ, ಯಾಕಂದರೆ ಈ 10ರ ಗುಂಪಿಗೆ ಇಲ್ಲಿ ಅವಕಾಶ ಇಲ್ಲ, ಇಲ್ಲಿ ಉಳ್ಕೊಳ್ಳಿಕ್ಕಾಗಲ್ಲ. ಹಾಗಾದರೆ ಇದನ್ನು ಎಲ್ಲಿ ಎಲ್ಲಿ ತಗೊಂಡು ಹೋಗೋದು? ಇದನ್ನು ಇಲ್ಲಿಗೆ ತಗೊಂಡು ಬರ್ಬೋದು. ಈ 2 ಇಲ್ಲಿ ಉಳಿಬಹುದು ಅಲ್ವಾ. ಹಾಗಾದರೆ ಈ 10ನ್ನು ಇಲ್ಲಿ ಯಾಕೆ ತಗೊಂಡು ಬರಬೇಕು? ಯಾಕೆ ಅಂತ ಹೇಳಿದರೆ ಈ 10ನ್ನು ನಾವು ಬ್ಯಾಂಕಿಗೆ ಕೊಟ್ಟಾಗ, ನಾ ಬ್ಯಾಂಕ್ ಆಟ ಆಡಿದ್ದೇವೆ ಅಲ್ವಾ, ಈಗ ಈ ಒಂದು ಸಂಕಲನದ ಆಟ ಆಡುವಾಗ ನಾವು ಒಂದು ಬ್ಯಾಂಕನ್ನು ಇಟ್ಕೊಳ್ಬೇಕು. ಆ ಬ್ಯಾಂಕ್ ಹತ್ತಿರ ಹೋದರೆ ನಮಗೆ ಈ 10 ಹಳದಿ ಕ್ಯೂಬ್ಗಳನ್ನು ಕೊಟ್ಟರೆ ಒಂದು ನೀಲಿ ರಾಡ್ ಸಿಗತ್ತೆ. ಈ 10 ಹಳದಿ ಕ್ಯೂಬು ಈ ನೀಲಿ ಮನೆಗೆ ಹೋದರೆ ನೀಲಿ ಮನೆಯವರು ಏನು ಹೇಳ್ತಾರೆ, ಇಲ್ಲ ಇಲ್ಲಿ ನೀಲಿ ರಾಡಿಗೆ ಮಾತ್ರ ಅವಕಾಶ, ಈ ಹಳದಿ ಬಣ್ಣದ ಕ್ಯೂಬ್ಗಳಿಗೆ ಅವಕಾಶ ಇಲ್ಲ. ಹಾಗಾದರೆ ಈ ಹಳದಿ ಬಣ್ಣದ ಕ್ಯೂಬ್ಗಳು ಎಲ್ಲವೂ ಬ್ಯಾಂಕಿಗೆ ಹೋಗುತ್ತೆ. ಬ್ಯಾಂಕಿಗೆ ಹೋದಾಗ ಬ್ಯಾಂಕಿನವರು ಒಂದು ನೀಲಿ ರಾಡನ್ನು ಕೊಡ್ತಾರೆ. ಈ 10 ಹಳದಿ ಕ್ಯೂಬ್ಗಳನ್ನು ಬ್ಯಾಂಕಿಗೆ ಕೊಟ್ಟಾಗ ಬ್ಯಾಂಕಿನಿಂದ ನಮಗೆ ಒಂದು ನೀಲಿ ರಾಡ್ ಸಿಗತ್ತೆ. ಈ ನೀಲಿ ರಾಡನ್ನು ಇಲ್ಲಿಡ್ಬೋದು ಅಲ್ವಾ. ಈ ನೀಲಿ ರಾಡನ್ನು ಇಲ್ಲಿಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದರೆ ಈ ಮನೆಯಲ್ಲಿ ಹಳದಿ ಕ್ಯೂಬ್ಗೆ ಮಾತ್ರ ಅವಕಾಶ ಇದೆ. ಈಗ 10 ಹಳದಿ ಕ್ಯೂಬ್ಗಳನ್ನು ಬ್ಯಾಂಕಿಗೆ ಕೊಟ್ಟು ಆ ಬ್ಯಾಂಕಿನಿಂದ ನಮಗೆ ಚೇಂಜ್ ಸಿಕ್ತು, ಒಂದು ನೀಲಿ ರಾಡ್. ಹಾಗಾದರೆ ಈಗೇನು ಮಾಡಬೇಕು ನಾವು? ಇಲ್ಲಿ ಹಳದಿ ಕ್ಯೂಬ್ ಮಾಡಿದ ಹಾಗೆ ಈ 10 ನೀಲಿ ರಾಡ್ಗಳನ್ನು, 10ರ ನೀಲಿ ರಾಡ್ಗಳನ್ನು ಎಲ್ಲವನ್ನು ಎಣಿಸಬೇಕು, ಎಲ್ಲವನ್ನು ಜೋಡಿಸಬೇಕು. ಈಗ ನಮಗೆ ಸಿಕ್ಕ ಒಂದು ಎಕ್ಸ್ಟ್ರಾ ಏನಿದೆ, ಈ 10 ಈ ಪುನರ್ವಿಂಗಡಣೆಯಾದ 10 ಹಳದಿ ಕ್ಯೂಬ್ಗಳ ಒಂದು ನೀಲಿ ರಾಡ್, ಅದನ್ನು ಕೂಡ ಇದಕ್ಕೆ
ಜೋಡಿಸಬೇಕು. ಇದು ನಾವು ರೂಢಿಯಲ್ಲಿ ಸಾಮಾನ್ಯವಾಗಿ ಹೇಳೋದು ಏನು, ದಶಕ. ಈಗ ಮಗು ದಶಕನ ಕೈಯಲ್ಲಿ ಹಿಡ್ಕೊಂಡು ನೋಡ್ಬೋದು, ಅದನ್ನು ಸ್ಪರ್ಶ ಮಾಡಬಹುದು. ದಶಕ ಅಂದರೆ ಏನು, ನಾವು ಯಾವಾಗಲೂ ಮನಸ್ಸಲ್ಲೇ ಮಾಡ್ತಾ ಇದ್ವಿ. ಈಗ ದಶಕ ನನಗೆ ನೋಡಲಿಕ್ಕೂ ಸಿಗ್ತಾ ಇದೆ, ಮುಟ್ಲಿಕ್ಕೂ ಸಿಗ್ತಾ ಇದೆ ಅಲ್ವಾ. ಅದು ಮಗುಗೆ ಒಂದು ತುಂಬ ಮೆಚ್ಚುವಂತಹ ಒಂದು ಕಲ್ಪನೆ. ಈ ಕಲ್ಪನೆಯನ್ನು ನಾವು ಶಿಕ್ಷಕರಾಗಿ ಅವರಲ್ಲಿ ನೀಡಬೇಕು. ಈಗ ಎಲ್ಲ ಹತ್ತುಗಳು ಸಿಕ್ಕಂತಹ ಒಂದು ದಶಕ ಮತ್ತು ಇರುವಂತಹ ಎಲ್ಲ ಹತ್ತುಗಳನ್ನು ನಾನು ಜೋಡಿಸಿದ್ದೇನೆ, ನೋಡೋಣ ಎಷ್ಟಿದೆ ಅಂತ. ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತು, ಆರು ಹತ್ತು, ಏಳು ಹತ್ತು, ಎಂಟು ಹತ್ತು, ಒಂಬತ್ತು ಹತ್ತು, ಹತ್ತು ಹತ್ತು, ಹನ್ನೊಂದು ಹತ್ತು. ಈಗ ನಾನೇನು ಮಾಡಬೇಕು, ಮತ್ತೆ ಈ ಹತ್ತು ಹತ್ತುಗಳನ್ನು, ಅಂದರೆ ಇಲ್ಲಿ ಜಾಗ ಇಲ್ಲ ಅಲ್ವಾ, ಒಂಬತ್ತೇ ಕೋಣೆಗಳಿರೋದು, ಈ ಹತ್ತು ಹತ್ತುಗಳನ್ನು ಈಗ ಮತ್ತೆ ಪರಿಶೀಲಿಸಿ ನೋಡ್ತೇನೆ. ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತು, ಆರು ಹತ್ತು, ಏಳು ಹತ್ತು, ಎಂಟು ಹತ್ತು, ಒಂಬತ್ತು ಹತ್ತು, ಹತ್ತು ಹತ್ತು. ಇದನ್ನು ಮಕ್ಕಳು ಒಂದು ಎರಡು ಮೂರು ಸಲ ಚೆಕ್ ಮಾಡಬೇಕು. ಯಾಕಂತ ಹೇಳಿದರೆ ಕೆಲವೊಂದು ಸಲ ಮಕ್ಕಳು ಒಂಬತ್ತೇ ಹತ್ತನ್ನು ಕೊಟ್ಟು ಬ್ಯಾಂಕಿಗೆ ಒಂದು ಹಸಿರು ಪ್ಲೇಟನ್ನು ತೊಗೊಂಡು ಬರ್ತಾರೆ, ಅಥವಾ ಹನ್ನೊಂದು ಹತ್ತುಗಳನ್ನು ಕೊಟ್ಟು ತೊಗೊಂಡು ಬರ್ತಾರೆ, ಅಥವಾ ಬ್ಯಾಂಕಿನವರು ತಪ್ಪಾಗಿ ಕೊಡಲಿಕ್ಕೂ ಸಾಧ್ಯ ಇದೆ. ಹಾಗೆ ಈ ಬ್ಯಾಂಕನ್ನು ಯಾರು ಮಾಡ್ತಾರೆ ಅಂದರೆ ಆ ಮಕ್ಕಳ ಗುಂಪಿನಲ್ಲಿ ಒಂದು ಮಗು ಬ್ಯಾಂಕ್ ಆಗಿರ್ತದೆ, ಇನ್ನೊಂದು ಮಗು ಈ ಲೆಕ್ಕವನ್ನು ಮಾಡ್ತಾ ಇರ್ತದೆ. ಎಲ್ಲರೂ ಈ ಬ್ಯಾಂಕ್ ವ್ಯವಹಾರ ಏನಿದೆ ಚೇಂಜ್ ಕೊಡೋದು, ಅದರಲ್ಲಿ ಎಲ್ಲರೂ ಎರಡೆರಡು ಸಲ ಅದನ್ನು ಎಣಿಸಬೇಕು. ನಾವು ನಿಜವಾಗಲೂ ಬ್ಯಾಂಕಿಗೆ ಹೋದಾಗಲೂ ಆ ಕ್ಯಾಶಿಯರ್ ಎಷ್ಟು ಎಣಿಸಿದರೂ ನಾವು ಕೂಡ ನಮ್ಮ ಒಂದು ಮನಸ್ಸಿನ ತೃಪ್ತಿಗಾಗಿ ನಾವು ಕೂಡ ಆ ನೋಟುಗಳನ್ನು ಎಣಿಸ್ತೇವೆ ಅಲ್ವಾ. ಸೊ ಅದೇ ಒಂದು ಆ ಒಂದು ರೀತಿಯ ಒಂದು ಮನಸ್ಥಿತಿ ಏನಿದೆ ಅದು ಇಲ್ಲೂ ಇರಬೇಕು. ಈಗ ನಾನು ಈ ಹತ್ತುಗಳನ್ನು ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕ್ ಏನು ಕೊಡುತ್ತೆ ನನಗೆ, ಇದಕ್ಕೆ ಅನುಗುಣವಾಗಿ ಈ ಹತ್ತು ನೀಲಿ ರಾಡಿಗೆ ಒಂದು ಹಸಿರು ಪ್ಲೇಟ್ ಕೊಡುತ್ತೆ. ಈ ಹಸಿರು ಪ್ಲೇಟನ್ನು ಇಲ್ಲಿಡೋದಾ ಇಲ್ಲಿಡೋದಾ, ಇಲ್ಲಿ ಜಾಗ ಇಲ್ಲ ಇಲ್ಲಿಡಬೇಕು ಅಲ್ವಾ. ಇದನ್ನು ಪುನರ್ವಿಂಗಡಣೆ ಮಾಡಿ ನಾವು ನೂರರ ಸ್ಥಾನಕ್ಕೆ ಕೊಟ್ವಿ. ಇಲ್ಲೂ ಇದು ದಶಕ. ದಶಕ ಅಂತ ನಾವು ಆ ಒಂದು ಶಬ್ದದಲ್ಲಿ, ಇದು ದಶಕ ಅಲ್ಲ ಆ್ಯಕ್ಚುಲಿ, ಇದು ನೂರು ಸಿಕ್ಕಿರೋದು ಅಲ್ವಾ. ಅಂದರೆ ಈ ಹತ್ತರ ಹತ್ತು ಗುಂಪುಗಳನ್ನಾಗಿ ಮಾಡಿದಾಗ ನನಗೆ ಒಂದು ನೂರು ಸಿಕ್ತು. ಆ ನೂರುಗಳನ್ನು ಇಲ್ಲಿ ಜೋಡಿಸ್ತೇನೆ. ಈಗಾಗಲೇ ಇಲ್ಲಿ ಎಷ್ಟಿತ್ತು, ಒಂದು ನೂರು, ಎರಡು ನೂರು, ಮೂರು ನೂರು, ಮತ್ತು ಈ ದಶಕ ಸಿಕ್ಕಂತಹ ಇನ್ನೊಂದು ನಾಲ್ಕು ನೂರು, ಮತ್ತು ಇನ್ನೂರ ಅರವತ್ತೇಳರ ಎರಡು ನೂರು. ಹಾಗಾದರೆ ಒಟ್ಟು ಎಷ್ಟಾಯಿತು, ಒಂದು ನೂರು, ಎರಡು ನೂರು, ಮೂರು ನೂರು, ನಾಲ್ಕು ನೂರು, ಐದು ನೂರು, ಆರು ನೂರು. ಹಾಗಾದರೆ ಮುನ್ನೂರ ನಲವತ್ತೈದು ಕೂಡಿಸು ಇನ್ನೂರ ಅರವತ್ತ ಏಳು, ಅದರ ಉತ್ತರ ಏನು ಬಂತು ನಮಗೆ, ಆರುನೂರ ಹದಿನೆರಡು ಅಥವಾ ಆರುನೂರ ಹನ್ನೆರಡು. ಇದು ಈ ಲೆಕ್ಕದ ಉತ್ತರ. ಇದನ್ನು ನಾವು ದಶಕ ಸಹಿತ ಸಂಕಲನವನ್ನು ಹೇಗೆ ಮಾಡಿದ್ವಿ ಅನ್ನೋದು ಇದರಲ್ಲಿ ತುಂಬ ಚೆನ್ನಾಗಿ ಮೂಡಿಬಂತು. ಈಗ ಮುಂದೆ ನಾವು ಆಟಿಕೆ ಹಣವನ್ನು ಉಪಯೋಗಿಸೋಣ. ಅದೇ ಲೆಕ್ಕ, ಮೊದಲು ನಾನು ಮುನ್ನೂರ ನಲವತ್ತ ಐದನ್ನು ಇಡ್ತೇನೆ. ಈ ಹಣ ಮುನ್ನೂರ ನಲವತ್ತೈದು ಅಂತ ಹೇಳಿದರೆ ಮೂರು ನೂರು ಹಾಗೂ ನಲವತ್ತ ಐದು ಅಂತ ಹೇಳಿದರೆ ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಮತ್ತು ಐದು, ಒಂದು ರೂಪಾಯಿ, ಎರಡು ರೂಪಾಯಿ, ಮೂರು ರೂಪಾಯಿ, ನಾಲ್ಕು ರೂಪಾಯಿ, ಐದು ರೂಪಾಯಿ. ಈಗ ಎರಡನೇ ಸಂಖ್ಯೆ ಇನ್ನೂರ ಅರವತ್ತೇಳು. ಒಂದು ನೂರು, ಎರಡು ನೂರು, ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತು, ಆರು ಹತ್ತು ಹಾಗೂ ಇನ್ನೂರ ಅರವತ್ತ ಏಳು ಅಂತ ಹೇಳಿದರೆ ಏಳು ಒಂದು ರೂಪಾಯಿ, ಒಂದು ರೂಪಾಯಿ, ಎರಡು ರೂಪಾಯಿ, ಮೂರು ರೂಪಾಯಿ, ನಾಲ್ಕು ರೂಪಾಯಿ, ಐದು ರೂಪಾಯಿ, ಆರು ರೂಪಾಯಿ, ಏಳು ರೂಪಾಯಿ. ಈಗ ಇದನ್ನು ನಾನು ಮತ್ತೆ ಜೋಡಿಸ್ಬೇಕು. ನಾವು ಹೇಗೆ ಬೇಸ್ ಹತ್ತರ ಬ್ಲಾಕ್ನಲ್ಲಿ ಆ ಜೋಡಣೆ ಮಾಡಿದ್ವಿ ಅದೇ ರೀತಿಯಲ್ಲಿ ಇದನ್ನು ಮಾಡೋಣ. ಮೊದಲು ಬಿಡಿ ಸ್ಥಾನದಿಂದ ಅಲ್ವಾ, ಎಲ್ಲ ಒಂದು ರೂಪಾಯಿಗಳನ್ನು ಸೇರಿಸೋಣ. ಸೇರಿಸಿ ಎಷ್ಟಿದೆ ಅಂತ ನೋಡೋಣ.
ಒಂದು ರೂಪಾಯಿ, ಎರಡು ರೂಪಾಯಿ, ಮೂರು ರೂಪಾಯಿ, ನಾಲ್ಕು ರೂಪಾಯಿ, ಐದು ರೂಪಾಯಿ, ಆರು ರೂಪಾಯಿ, ಏಳು ರೂಪಾಯಿ, ಎಂಟು ರೂಪಾಯಿ, ಒಂಬತ್ತು ರೂಪಾಯಿ, ಹತ್ತು ರೂಪಾಯಿ, ಹನ್ನೊಂದು ರೂಪಾಯಿ, ಹನ್ನೆರಡು ರೂಪಾಯಿ. ಹನ್ನೆರಡು ರೂಪಾಯಿ ಬಂದಾಗ ನಾವೇನು ಮಾಡಬೇಕು? ಈ ಒಂದು ರೂಪಾಯಿಯ ಹತ್ತರ ಒಂದು ಕಟ್ಟನ್ನು ಮಾಡಿ. ಈಗ ಹಣ ಅಂತ ಹೇಳಿದರೆ ನಮಗೆಲ್ಲರಿಗೂ ಗೊತ್ತಾಗಿದೆ ಅಲ್ವಾ, ನಾವು ದಿನನಿತ್ಯ ಜೀವನದಲ್ಲಿ ಹಣವನ್ನು ಬಳಸ್ತೇವೆ. ಹತ್ತು ಒಂದು ರೂಪಾಯಿಗಳನ್ನು ಕೊಟ್ಟರೆ ಬ್ಯಾಂಕ್ ನಮಗೆ ಏನು ಕೊಡುತ್ತೆ? ನಾವು ಬ್ಯಾಂಕಿಗೆ ಹೋಗಿ ಇಲ್ಲಿ ತಗೊಳ್ಳಪ್ಪ ಇದು ಹತ್ತು ಒಂದು ರೂಪಾಯಿಗಳು, ಬ್ಯಾಂಕ್ ನಮಗೇನು ಕೊಡುತ್ತೆ? ಒಂದು ಹತ್ತು ರೂಪಾಯಿ ಚೇಂಜ್ ಕೊಡುತ್ತೆ ಅಲ್ವಾ. ಇಲ್ಲಿ ನಾವು ಯಾಕೆ ಈ ಹತ್ತು ಒಂದು ರೂಪಾಯಿಗಳನ್ನು ತೆಗೆದ್ವಿ? ಯಾಕಂದರೆ ಇಲ್ಲಿ ಜಾಗ ಇರೋದು ಒಂಬತ್ತು ಅಥವಾ ಒಂಬತ್ತಕ್ಕಿಂತ ಕಡಿಮೆ ಮಾತ್ರ. ಅಂದರೆ ಯಾವಾಗ ನಮಗೆ ಒಂಬತ್ತಕ್ಕಿಂತ ಜಾಸ್ತಿ ಇಲ್ಲಿ ಒಂದು ಕೂಡಿದಾಗ ಆ ಒಂದು ಸಂಖ್ಯೆ ಸಿಗುತ್ತೆ, ಅದನ್ನು ನಾವು ಹತ್ತರ ಕಟ್ಟುಗಳನ್ನಾಗಿ ಮಾಡಿ ಬ್ಯಾಂಕಿಗೆ ಕೊಟ್ಟು ಇದನ್ನು ತಗೊಳ್ತೇವೆ. ಈಗ ಆ ತಗೊಂಡಂತಹ ಒಂದು ಹತ್ತು ರೂಪಾಯಿಯನ್ನು ಇಲ್ಲಿಡಬಹುದಾ ಇಲ್ಲಿಡಬಹುದಾ? ಇಲ್ಲೇ ಇಡಬೇಕು. ಇದು ಹತ್ತರ ಮನೆ, ಇದು ಒಂದರ ಮನೆ, ಇಲ್ಲಿ ಇದಕ್ಕೆ ಜಾಗ ಇಲ್ಲ, ಇದನ್ನು ಇಲ್ಲಿಡೋಣ. ಇಲ್ಲಿ ಒಂದು ಗಮನಿಸಿ, ಈ ಒಂದು ಜಾಗ ನಾವು ದಶಕಕ್ಕೆ ಸೀಮಿತವಾಗಿಟ್ಕೊಂಡಿದ್ದೇವೆ. ಇದನ್ನೇ ನಾವು ನಮ್ಮ ಪ್ರಾತಿನಿಧ್ಯಾತ್ಮಕ ಹಂತದಲ್ಲೂ ಚೌಕಳಿ ಪುಸ್ತಕದಲ್ಲೂ ನೋಡ್ತೇವೆ. ಈಗ ಹತ್ತರ ಸ್ಥಾನದಲ್ಲಿ ಇಲ್ಲಿ ಏನು ಮಾಡಿದ್ವಿ ಅದನ್ನೇ ಇಲ್ಲೂ ಜೋಡಿಸಬೇಕು. ಎಲ್ಲವನ್ನು ಒಟ್ಟಿಗೆ ಹಾಕೋಣ, ಸಿಕ್ಕಂತಹ ದಶಕವನ್ನು ಒಟ್ಟಿಗೆ ಹಾಕೋಣ, ಎಷ್ಟಿದೆ ಅಂತ ನೋಡೋಣ. ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತು, ಆರು ಹತ್ತು, ಏಳು ಹತ್ತು, ಎಂಟು ಹತ್ತು, ಒಂಬತ್ತು ಹತ್ತು, ಹತ್ತು ಹತ್ತು, ಹತ್ತು ಹತ್ತು, ಹತ್ತು ಯಾವಾಗ ಬರುತ್ತೆ ಆವಾಗ ಅದರ ಒಂದು ಕಟ್ ಮಾಡಬೇಕು, ಮತ್ತು ಒಂದು ಹತ್ತು, ಹನ್ನೊಂದು ಹತ್ತುಗಳು. ಈಗ ಈ ಹತ್ತರ ಒಂದು ಕಟ್ಟನ್ನು ನಾನೇನು ಮಾಡಬೇಕು? ಇಲ್ಲಿ ಜಾಗ ಇಲ್ಲ ಅಲ್ವಾ, ಆದ್ದರಿಂದ ಇದನ್ನು ನಾನು ಇಲ್ಲಿಡ್ಲಿಕ್ಕಾಗತ್ತಾ? ಆಗಲ್ಲ. ಇದನ್ನು ಮತ್ತೆ ನಾನು ಬ್ಯಾಂಕಿಗೆ ತಗೊಂಡು ಹೋಗಿ ಬ್ಯಾಂಕಿಗೆ ಕೊಟ್ಟು ಬ್ಯಾಂಕ್ನವರು ನನಗೇನು ಕೊಡ್ತಾರೆ? ಇಲ್ಲಿ ಒಂದು ಟೀಚರ್ ಇದನ್ನು ಡೆಮೋ ಮಾಡಬೇಕಾದ್ರೆ ಬ್ಯಾಂಕ್ ಟೀಚರ್ ಹತ್ರನೇ ಇರುತ್ತೆ, ಆದರೆ ಮಕ್ಕಳು ಮಾಡಬೇಕಾದ್ರೆ ಪ್ರತಿಯೊಂದು ಗುಂಪಿನಲ್ಲಿ ಒಬ್ಬ ಬ್ಯಾಂಕರ್, ಒಂದು ವಿದ್ಯಾರ್ಥಿ ಯಾವಾಗಲೂ ಬ್ಯಾಂಕರ್ ಆಗಿರಬೇಕು. ಅವರು ಅವರಿಗೆ ಇದು ಚೇಂಜ್ ಕೊಡೋದೇ ಒಂದು ಕೆಲಸ. ಸೊ ಹಾಗೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಒಂದು ಆ ಒಂದು ಇದಿರ್ತದೆ, ಓ ಓಕೆ, ನಾನು ಸ್ವಲ್ಪ ಈ ಒಂದು ಇದರಲ್ಲಿ ನನಗೆ ಸ್ವಲ್ಪ ನಾಯಕತ್ವ ಕೊಟ್ಟಿದ್ದಾರೆ, ನಾನು ಈ ಒಂದು ಆಟದಲ್ಲಿ ಒಳ್ಳೆಯ ಒಂದು ಪಾತ್ರವನ್ನು ಮಾಡ್ತಾ ಇದ್ದೇನೆ ಅನ್ನುವ ಒಂದು ಆ ಕಲ್ಪನೆ ಮಕ್ಕಳಲ್ಲಿ ಮೂಡಿಬರ್ತದೆ. ಮತ್ತು ಅವರು ತುಂಬ ಇದು ತುಂಬ ಚೆನ್ನಾಗಿ ನನಗೆ ಮಜಾನೂ ಆಗ್ತಾ ಇದೆ ಆಟ ಆಡಬೇಕಾದ್ರೆ ಅನಿಸುತ್ತೆ. ಸೊ ಈ ಹತ್ತರ ಒಂದು ಕಟ್ಟನ್ನು ನಾನು ಬ್ಯಾಂಕಿಗೆ ಕೊಟ್ಟಾಗ ಬ್ಯಾಂಕ್ ನನಗೆ ಒಂದು ನೂರು ರೂಪಾಯಿ ಕೊಡ್ತು. ಅದೆಲ್ಲವನ್ನು ನಾನು ಇವಾಗ ಒಟ್ಟಿಗೆ ಹಾಕ್ತೇನೆ, ಎಷ್ಟಿದೆ ಅಂತ ಎಣಿಸ್ಬೇಕಲ್ವಾ. ಒಂದು ನೂರು, ಎರಡು ನೂರು, ಮೂರು ನೂರು, ನಾಲ್ಕು ನೂರು, ಐದು ನೂರು, ಆರು ನೂರು. ಇದು ಒಂಬತ್ತಕ್ಕಿಂತ ಜಾಸ್ತಿ ಇಲ್ಲ. ಹಾಗಾದರೆ ಇದರ ಕಟ್ಟು ಮಾಡಿ ಇನ್ನೊಂದು ಸ್ಥಾನಕ್ಕೆ ಮರುವಿಂಗಡಣೆ ಅಥವಾ ಪುನರ್ವಿಂಗಡಣೆ ಮಾಡುವ ಅವಶ್ಯ ಇಲ್ಲ. ಸೊ ಹಾಗಾದರೆ ಉತ್ತರ ಏನು ಬಂತು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು ನೂರು, ಹತ್ತು, ಎರಡು, ಆರು ನೂರ ಹನ್ನೆರಡು. ಈ ರೀತಿಯಲ್ಲಿ ನಾವು 345 ಕೂಡಿಸು 267 ಅಂದರೆ 612 ಅನ್ನುವ ಉತ್ತರ ಮೂರ್ತ ರೂಪದಲ್ಲಿ ಆಟಿಕೆ ಹಣದ ಮೂಲಕ ಬಂತು. ಈಗ ನಾವು ಅಬಾಕಸ್ ಅನ್ನು ಉಪಯೋಗಿಸಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ 345 ಮತ್ತು 267 ಈ ಎರಡು ಸಂಖ್ಯೆಗಳನ್ನು ದಶಕ ಸಹಿತ ಸಂಕಲನ ಹೇಗೆ ಮಾಡೋದು ಅಬಾಕಸನ್ನು ಉಪಯೋಗಿಸಿ ಇದನ್ನು ನೋಡೋಣ. ಮೊದಲು 345, ನಾನು ಮೊದಲು ನೂರನ್ನು ಕೂಡ ಪ್ರತಿನಿಧಿಸ್ಬೋದು. ಇದರಲ್ಲಿ ಮೊದಲು ಬಿಡಿಯನ್ನೇ ಇಡಬೇಕು ಅಂತಿಲ್ಲ. ಯಾವಾಗ ನಾವು ಆ ನಂಬರನ್ನು ನಿರ್ದಿಷ್ಟವಾಗಿ ಈ 345 ಸರಿಯಾಗಿ ನಾನು ಯಾವಾಗ ಇದರಲ್ಲಿ ಪ್ರತಿನಿಧಿಸ್ತೇನೆ ಅಲ್ಲಿಯ ತನಕ ನೀವು ಬಿಡಿಯಿಂದ ಇಡಿ ಅಥವಾ ನೂರರಿಂದ ಇಡಿ, ಎರಡು ಒಂದೇ. 344 ಹತ್ತುಗಳು. ಈಗ 45, ಎರಡು ಹತ್ತು, ಮೂರು ಬಿಡಿ, ನಾಲ್ಕು ಬಿಡಿ, ಐದು ಬಿಡಿ. 345. ಈಗ 267 ಇದನ್ನೆಲ್ಲಿ ಬರೆಯೋದು?
ಅದು ಏನು ನಾವು ಕೂಡಿಸ್ತಾ ಇದ್ದೇವೆ ಅಥವಾ ಜೋಡಿಸ್ತಾ ಇದ್ದೇವೆ ಅದನ್ನು ಆ ಸ್ಥಾನಕ್ಕೆ ಅನುಗುಣವಾಗಿ ಕೆಳಗಡೆ ಇಡ್ತಾ ಹೋಗೋಣ. 265 200 ಹಾಗೂ 3 10 4 10 5 10 6 10 267 ಅಲ್ವಾ. ಈಗ 1 2 3 4 5 6 7 ಆಯ್ತಲ್ವಾ, 365. ಈಗ 345 ಮತ್ತು 267. ಈಗ ಇದನ್ನು ನಾನು ಈ ಸಂಖ್ಯೆಯನ್ನು ಜೋಡಿಸಲಿಕ್ಕೆ ಎಷ್ಟು ಚೌಕಳಿ ಬೇಕೋ ಅದನ್ನೆಲ್ಲ ಮಾಡಿದೆ. ಈಗ ಇದು ಬ್ಯಾಂಕ್, ಇದನ್ನು ಯಾರು ಈ ಲೆಕ್ಕವನ್ನು ಮಾಡ್ತಾ ಇದ್ದಾರೆ ಅವರೇ ಹೋಗಿ ಕೈ ಹಾಕಿ ಆ ಬ್ಯಾಂಕಿನಿಂದ ತಗೊಳ್ಬಾರ್ದು. ಯಾರಿಗೆ ನಾವು ಯಾವಾಗ ನೀನು ಬ್ಯಾಂಕರ್, ನೀನು ಬ್ಯಾಂಕನ್ನು ನಿಭಾಯಿಸು ಅಂತ ಯಾವಾಗ ಅವರಿಗೆ ಹೇಳ್ತೀವಿ ಆವಾಗ ನಾವು ಅಲ್ಲಿ ನಮಗೂ ಕೂಡ ಬ್ಯಾಂಕಲ್ಲಿ ಹೋಗಿ ನಾವು ಕ್ಯಾಶರ್ ಡ್ರಾವರ್ನಲ್ಲಿ ಕೈ ಹಾಕ್ಲಿಕ್ಕೆ ಆಗಲ್ಲ ಅಲ್ವಾ. ಸೊ ಬ್ಯಾಂಕರ್ ಅಂದರೆ ಬ್ಯಾಂಕರ್ ಅವನೇ ಮಾಡಬೇಕು ಅದನ್ನು. ಸೊ ಈ ಒಂದು ನಿಯಮವನ್ನು ನಾವು ತರಗತಿ ಕೋಣೆಯಲ್ಲಿ ಕೂಡ ತುಂಬ ಶಿಸ್ತಿನಲ್ಲಿ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂತ ಹೇಳಿದರೆ ಆ ಬ್ಯಾಂಕರ್ ಒಂದು ಕೊಡೋದು, ನಾನೊಂದು ತಗೊಳ್ಳೋದು, ಎಲ್ಲ ಗೊಂದಲದಲ್ಲಿ ಈ ಉತ್ತರ 612 ಬಿಟ್ಟು 712 ಬರಬಹುದು ಅಥವಾ 722 ಬರಬಹುದು. ಹೀಗೆ ವಿವಿಧ ತಪ್ಪು ಉತ್ತರಗಳು ಬರಲಿಕ್ಕೆ ಸಾಧ್ಯ ಇದೆ. ಈಗ ನಾವು ಇದನ್ನು ಜೋಡಿಸ್ತಾ ಹೋಗೋಣ. 1 2 3 4 5 ಬಿಡಿಗಳಿದ್ದಾವೆ. ಈ 5 ಬಿಡಿಗಳಿಗೆ ಇಲ್ಲಿರುವ ಎಲ್ಲ ಬಿಡಿಗಳನ್ನು ಜೋಡಿಸ್ತಾ ಹೋಗೋಣ. ಈಗ 6 ಆಯಿತು, 7 ಆಯಿತು, 8 ಆಯಿತು, 9 ಆಯಿತು. ಓ, ಈಗ 9 ಮೇಲೆ ಇದಕ್ಕೆ ಅವಕಾಶ ಇಲ್ಲ. ಇದು ಗೊತ್ತಿರೋದು ಅಲ್ವಾ. ಈ ಮನೆಯಲ್ಲಿ 9 ಕೋಣೆ ಇರೋದು. ಹಾಗಾದರೆ ಇದರಲ್ಲಿ 10 ಜನಕ್ಕೆ ಅವಕಾಶ ಇಲ್ಲ. ಸೊ ಹಾಗಾದರೆ ಅವಕಾಶ ಇಲ್ಲದಿದ್ದರೂ ಇನ್ನೂ 3 ಇದೆ, ಏನು ಮಾಡೋದು? ಈಗ ಇವರು ಮನೆಯ ಹೊರಗಡೆ ನಿಂತಿದ್ದಾರೆ. ಎಷ್ಟು ಜನ ಮನೆ ಹೊರಗಡೆ ನಿಂತಿದ್ದಾರೆ? ಒಟ್ಟು 12. ಸೊ ಹಾಗಾದರೆ ಈ 3 ಅಂದರೆ 9 ಮನೆಯಲ್ಲಿ ಅವಕಾಶ ಇದೆ. ನೋಡಿದ್ರಾ, ಇಲ್ಲಿ ನೋಡಿ, ಈ 9 ಅವಕಾಶ ಇದೆ. ಈ ಉಳಿದ 3 ಬಿಡಿಗಳು ಆ ಬಿಡಿ ಮನೆಯಿಂದ ಹೊರಗಡೆ ನಿಂತಿದ್ದಾರೆ. ಈಗೇನು ಮಾಡಬೇಕು? ಈ ಬಿಡಿ ಮನೆಯಲ್ಲಿ ಅವಕಾಶ ಇರೋದು 9 or 9 ಕಡಿಮೆ. ಹಾಗಾದರೆ ನಾವು ಏನು ಮಾಡಿದ್ವಿ, ಆಟಿಕೆ ಹಣ ಬೇಸ್ 10 ಬ್ಲಾಕ್ನಲ್ಲಿ 10 ಒಂದು ಗುಂಪನ್ನು ಮಾಡಿದ್ವಿ ಅಲ್ವಾ. 10 ಒಂದು ಗುಂಪನ್ನು ತೆಗೆಯೋಣ. ಇವಾಗ 1 2 3 4 5 6 7 8 9 10 ಈ 10 ಹಳದಿ ಸುರುಳಿಗಳನ್ನು ಅಥವಾ 10 ಬಿಡಿಯನ್ನು ನಾನು ಬ್ಯಾಂಕಿಗೆ ಕೊಟ್ಟರೆ ಬ್ಯಾಂಕ್ ನನಗೇನು ಕೊಡುತ್ತೆ? ಬ್ಯಾಂಕಿಗೆ ಕೊಡ್ತಾ ಇದ್ದೇನೆ ನೋಡಿ. ಬ್ಯಾಂಕಿಗೆ ಕೊಟ್ಟ ಮೇಲೆ ಬ್ಯಾಂಕ್ ನನಗೆ 1 ನೀಲಿ ಸುರುಳಿಯನ್ನು ಕೊಡ್ತು. ಈ ನೀಲಿ ಸುರುಳಿಯನ್ನು ಏನು ಮಾಡೋದು? ಇಲ್ಲಿಡೋದಾ ಇಲ್ಲಿಡೋದಾ? ನೀಲಿಗೆ ನೀಲಿ, ಇದು ಇಲ್ಲಿಗೆ ಬರಬೇಕು ಅಂತ ಹೇಳಿದರೆ ನಾನು ಇಲ್ಲಿ ಈಗಾಗಲೇ 1 2 3 4 ನೀಲಿಗಳಿದೆ, ಅದಕ್ಕೆ ಇನ್ನೊಂದು ಜೋಡಿಸ್ತೇನೆ. 5 ಮತ್ತು ಇಲ್ಲಿರುವ ಎಲ್ಲ ನೀಲಿಗಳನ್ನು ಜೋಡಿಸ್ತೇನೆ. 6 7 8 9 ಇಲ್ಲಿಗೆ ಮುಗೀತು. ಇಲ್ಲಿಗೆ ಇವರಿಬ್ಬರು ಈ ಮನೆಯ ಹೊರಗಡೆ ನಿಲ್ಲಬೇಕಲ್ವಾ. ಈ ಒಂದು ಕಪ್ಪು ಏನಿದೆ ಇದಕ್ಕೆ ನಾವು ವಿಸ್ತರಣಾ ರಾಡ್ ಅಥವಾ ಎಕ್ಸ್ಟೆನ್ಷನ್ ರಾಡ್ ಅಂತ ಹೇಳ್ತೇವೆ. ಅಂದರೆ ಇದು ಮನೆಯಿಂದ ಹೊರಗಡೆ ನಿಲ್ಲಬೇಕಲ್ವಾ, ಅವರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡಲಿಕ್ಕೆ. ಒಟ್ಟು ಈಗ 10 11 10 ಆಯಿತು ಅಲ್ವಾ. ಈಗ ಈ 11 10 ಏನು ಮಾಡೋದು? ನಮಗೆ ಗೊತ್ತಿದೆ ಈ ಗುಂಪುಗಳನ್ನಾಗಿ ಮಾಡಬಹುದು ಅಂತ. ಈಗ ಹಾಗಾದರೆ ಎಷ್ಟು ಗುಂಪು ಮಾಡಬೇಕು? ಈ ನೀಲಿ ಸುರುಳಿದು 10 ಒಂದು ಗುಂಪನ್ನು ಮಾಡಬೇಕು. ಹಾಗಾದರೆ 10 ತೆಗೆಯೋಣ. 1 10 2 10 3 10 4 10 5 10 6 10 7 10 8 10 9 10 10
ಈ 10 10 ಇವಾಗ ನಾನು ಮತ್ತೆ ಬ್ಯಾಂಕಿಗೆ ಕೊಡ್ತೇನೆ. ಬ್ಯಾಂಕ್ ಏನು ಕೊಡುತ್ತೆ ನನಗೆ? ಒಂದು ಹಸಿರು ಸುರುಳಿಯನ್ನು ಕೊಡುತ್ತೆ. 10 ನೀಲಿ ಕೊಟ್ಟರೆ ಒಂದು ಹಸಿರು ಸುರುಳಿ. ಆ ಹಸಿರು ಸುರುಳಿಯನ್ನು ನಾನು ಇಲ್ಲಿ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲೇ ಹಾಕಬೇಕು. ಈಗಾಗಲೇ 1 2 3 ಹಸಿರು ಸುರುಳಿಗಳು, 4ನೇ ಹಸಿರು ಸುರುಳಿ, 5ನೇ ಹಸಿರು ಸುರುಳಿ, 6ನೇ ಹಸಿರು ಸುರುಳಿ. ಇಲ್ಲಿ ಸರಿ ಇದೆ, ಇಲ್ಲಿ 9ಕ್ಕಿಂತ ಜಾಸ್ತಿ ನಂಗೆ ಸಿಗ್ತಾ ಇಲ್ಲ. ಹಾಗಾದರೆ ಒಟ್ಟು 600 1 10 2 ಬಿಡಿ 612. ಈ ರೀತಿಯಲ್ಲಿ ನಾವು ದಶಕ ಸಹಿತ ಸಂಕಲನವನ್ನು ನಾವು ಅಬಾಕಸ್ನಲ್ಲೂ ಕೂಡ ಮಾಡಿ ನೋಡಬಹುದು. ನಮಗೆ ಬೇಸ್ 70 ಬ್ಲಾಕ್, ಆಟಿಕೆ ಹಣ, ಅಬಾಕಸ್ ಮೂರು ರೀತಿಯಲ್ಲಿ ಮಾಡಿದಾಗ 345 267 612. ಈಗ ಇದರಲ್ಲಿ 3 ತಂಡಗಳು ಬೇರೆ ಬೇರೆ ಆಟಿಕೆ ಸಾಮಾನು ಅಥವಾ ಕಲಿಕೋಪಕರಣಗಳನ್ನು ಉಪಯೋಗಿಸಿ ಒಂದೇ ಲೆಕ್ಕವನ್ನು ಮಾಡಿದ್ದಾರೆ ಅಂತ ಹೇಳಿದರೆ, ಈ ಕಲಿಕೋಪಕರಣಗಳನ್ನು ನಾವೇನು ಮಾಡಬಹುದು, ಯಾವ ಇದು ಗುಂಪು 1 ಹತ್ತಿರ ಇದ್ದಿದ್ರೆ ಇದನ್ನು ಗುಂಪು 2 ಕೊಡಬಹುದು, ಗುಂಪು 2 ಹತ್ತಿರ ಆಟಿಕೆ ಹಣ ಇದ್ದರೆ ಆ ಆಟಿಕೆ ಹಣವನ್ನು ಗುಂಪು 3 ಕೊಡಬಹುದು, ಗುಂಪು 3 ಹತ್ತಿರ ಬೇಸ್ 10 ಬ್ಲಾಕ್ ಇದ್ದರೆ ಅದನ್ನು ಗುಂಪು 1 ಕೊಡಬಹುದು. ಹೀಗೆ ಒಂದು ರೊಟೇಷನ್ ಮಾಡಿದಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕಲಿಕೋಪಕರಣಗಳನ್ನು ಮುಟ್ಟಿ ಒಂದು ಆಟ ಆಡುವ ಅಥವಾ ಲೆಕ್ಕ ಮಾಡುವ ಒಂದು ಅನುಭವ ಸಿಗುತ್ತೆ ಅಂತ ಹೇಳಿದರೆ, ಇದರಲ್ಲಿ ಇರೋದೇ 5E ಅಲ್ಲಿರುವ ಎಕ್ಸ್ಟೆಂಡ್ ಅಥವಾ ಇಲ್ಯಾಬೊರೇಟ್ ಈ ಒಂದು ಪ್ರಕ್ರಿಯೆ. ಇದನ್ನು ಒಂದೇ ಲೆಕ್ಕವನ್ನು ನಾನು ಹಲವಾರು ಕಲಿಕೋಪಕರಣಗಳನ್ನು ಉಪಯೋಗಿಸಿ ಮಾಡಿದೆ ಅಂತ ಹೇಳಿದರೆ 345 ವಿಧ ವಿಧ ರೂಪದಲ್ಲಿ ನನಗೆ ಇಡಲಿಕ್ಕೂ ಸಿಕ್ತು. 345 - 267 = 612 ಅದನ್ನು ಕೂಡ ನಾನು ಬೇರೆ ಬೇರೆ ಕಲಿಕೋಪಕರಣಗಳನ್ನು ಉಪಯೋಗಿಸಿ ಮಾಡಿದೆ. ಈ ಎರಡೂ ಒಂದು ಸಾಮರ್ಥ್ಯ ಮಗುವಲ್ಲಿ ಬಂದಿದೆ, ಎಕ್ಸ್ಟೆಂಡ್ ಮಾಡುವ ಸಾಮರ್ಥ್ಯ ಮಗುವಲ್ಲಿ ಬಂದಿದೆ. ಹೀಗೆ ನಾವು ದಶಕ ಸಹಿತ ಸಂಕಲನವನ್ನು ಕಲಿಕೋಪಕರಣಗಳ ಸಹಾಯದಿಂದ ಮಾಡಬಹುದು.